ನಿಜವಾಗ್ಲೂ ನಮ್ಮ ಸೊರಬ ತಾಲೂಕಿನಲ್ಲಿ ನೀರಾವರಿಯನ್ನು ಯೋಜನೆ ಮಾಡಿದವರು ನಮ್ಮ ಕುಮಾರಣ್ಣನೇ. ಈಗ ನೆಕ್ಸ್ಟ್ ಮುಖ್ಯಮಂತ್ರಿ ಕುಮಾರಣ್ಣನೇ ಆಗೋದು ಆಕಾಂಕ್ಷೆ ಆಗಿದ್ದೀವಿ. ಇನ್ನು ಸಂಘಟನೆ ಮಾಡಿ ಅದನ್ನು ಪ್ರೂಫ್ ಮಾಡಿ ತೋರಿಸ್ತೀವಿ. ಕರ್ನಾಟಕ ರಾಜ್ಯದಲ್ಲಿ ಕುಮಾರಣ್ಣವರ ಕೆಲಸ ಪಂಚರತ್ನ ಕಾರ್ಯಕ್ರಮ ಏನು ಮುಂದೆ ಬರ್ತಾ ಇದೆ, ಮುಂದೆ ಏನು ಯೋಜನೆ ಮಾಡಿದ್ದಾರೆ, ಅದರೆಲ್ಲ ನಮಗೆ ಸ್ಫೂರ್ತಿ. ನಿಜವಾಗ್ಲೂ ನಮ್ಮ ಸೊರಬ ತಾಲೂಕಿನಲ್ಲಿ ನೀರಾವರಿಯನ್ನು ಯೋಜನೆ ಮಾಡಿದವರು ನಮ್ಮ ಕುಮಾರಣ್ಣನೇ. ಹಾಗೆ ಈಗಿನ ಯೂಸ್ ಈಗ ನೆಕ್ಸ್ಟ್ ಮುಖ್ಯಮಂತ್ರಿ ಕುಮಾರಣ್ಣನೇ ಆಗೋದು. ಯಾಕಂದರೆ ಈಗ ಈ ಬರೋ ಸಮೀಕ್ಷೆ ಮತ್ತು ಈಗಿರೋ ಆಡಳಿತವಾಗಿ ಈ ಕುಮಾರಣ್ಣಂದು ಯಾವ ಥರ ಅಂತ ಕರ್ನಾಟಕ ರಾಜ್ಯದಲ್ಲಿ ಎಲ್ಲರಿಗೂ ಗೊತ್ತಾಗ್ತದೆ. ಆ ಒಂದು ಸ್ಫೂರ್ತಿ ಮೇಲೆ ನಾವು JDS ಪಕ್ಷವನ್ನು ಸೇರಿದ್ದೀವಿ. ಸೊ ಟಿಕೆಟು ಕೊಡೋದು ಬಿಡೋದು ಆಮೇಲೆ ಪಕ್ಷದ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೆ ನಾವು ಕಾಯ್ತಾ ಇದ್ದೀವಿ. ಇನ್ನು ನಾವು ಆಕಾಂಕ್ಷೆ ಆಗಿದ್ದೀವಿ. ಇನ್ನು ಸಂಘಟನೆ ಮಾಡಿ ಅದನ್ನು ಪ್ರೂಫ್ ಮಾಡಿ ತೋರಿಸ್ತೀವಿ. ಟಿಕೆಟ್ ದೃಷ್ಟಿಯಿಂದ ಕೇಳಿಲ್ಲ ನಾವು. ಯಾವ ಷರತ್ತು ಇಲ್ಲ. ಪಕ್ಷ ಸೇರ್ಪಡೆ ಆಗಿದ್ದಾರೆ, ಪಕ್ಷ ಸಂಘಟನೆ ನೋಡಿಕೊಂಡು ನಮ್ಮ ಸಂಘಟನೆ ನಮ್ದು ಆಲ್ರೆಡಿ ಇದೆ. ಪ್ರಸನ್ನ ಕುಮಾರ್ ಎಂ ಸಮ್ನಳ್ಳಿ ಅಂತೇಳಿ ಒಂದು ಸಂಘಟನೆ ಇದೆ. ಅದನ್ನು JDS ಪಕ್ಷವನ್ನು ತಗೊಂಡು ಅದನ್ನು ಅದೇ ರೀತಿ ಮುಂದುವರಿಸ್ತೀವಿ. ಮುಂದುವರಿಸಿ ಒಂದು ಮಾದರಿಯಾಗಿ ಮಾಡ್ತೀವಿ. ದೊರಕಿದ್ರೆ ಅಲ್ಲಿ ಸೊರಬದಲ್ಲಿ JDS ಪಕ್ಷ ಹಾರುತ್ತಾ? ಖಂಡಿತವಾಗಿಯೂ ಹಾರುತ್ತೆ. ಅದು ಮುಂದಿನ ನಿರೀಕ್ಷೆಯಲ್ಲಿ ಇದ್ದೀವಿ. ನೋಡೋಣ. ಎಲ್ಲ ಸೊರಬ ತಾಲೂಕಿನ ಜನತೆಗೆ ಕುಮಾರಣ್ಣ ಹಾಗೂ ದೇವೇಗೌಡರ ಆಶೀರ್ವಾದ ನಮ್ಮ ಸೊರಬ ತಾಲೂಕಿನ ಮೇಲೆ ಇರಲಿ. ಅವರನ್ನು ನಾವೆಲ್ಲರನ್ನೂ ಬೆಂಬಲಿಸಿ ಅವರನ್ನು ಜಯಗೇರಿ ಬಾರಿಸಿದಂತ ಹೇಳ್ಕೊಳ್ತೀವಿ.